ನಮಸ್ಕಾರ, ಇದು ನಮ್ಮ ಬೆಂಗಳೂರು. ನಾನು ನವಿತಾ ಜೈನ್. ಈಗ ಹೆಡ್ಲೈನ್ಸ್. ವಯಸ್ಕಳು ಆಗಿಲ್ಲ, ತಾಳಿಭಾಗ್ಯವೂ ಇಲ್ಲ. 13 ವರ್ಷಕ್ಕೆ ತಾಯಿಯಾದ ಅಪ್ರಾಪ್ತೆ, ಸೋದರ ಮಾವನ ಸಲುಗೆಯಿಂದ 8 ತಿಂಗಳಿಗೆ ಬಾಲಕಿಯ ಹೆರಿಗೆ. ಫುಟ್ಪಾತಲ್ಲಿತ್ತು 7 ತಿಂಗಳ ಹೆಣ್ಣು ಮಗು. ಕುಮಾರಸ್ವಾಮಿ ಲೇಔಟ್ನಲ್ಲಿ ಮುದ್ದು ಮಗುವಿನ ರಕ್ಷಣೆ. ಬಿಸಾಕಿ ಹೋದ ಹೆತ್ತವರಿಗೆ ಹಿಡಿ ಶಾಪ. ಸಿನಿಮೀಯ ಶೈಲಿಯಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಿ ಕಿಡ್ನಾಪ್. ಅಂಜನಾಪುರ ಪಾರ್ಕ್ ಬಳಿ ಬೆಳ್ಬೆಳಗ್ಗೆ ಅಪಹರಣ. ದುಷ್ಕರ್ಮಿಗಳ ಪತ್ತೆಗೆ ಬ್ಯಾಡರಹಳ್ಳಿ ಪೊಲೀಸರ ತನಿಖೆ. ಈಜಿಪುರದಲ್ಲಿ ಮೇವರಿಕ್ನಿಂದ ವಾಣಿಜ್ಯ ಸಂಕೀರ್ಣ ನಿರ್ಮಾಣ. ನೀರಿನ ಗುಂಡಿಗೆ ಬಿದ್ದು ಬಾಲಕನ ದುರ್ಮರಣ. ಜಲಮಂಡಳಿ ಮೇವರಿಕ್ ಆರೋಪ ಪ್ರತ್ಯಾರೋಪ. ಕಾವೇರಿ 4ನೇ ಹಂತದಲ್ಲಿ ಟ್ರಾನ್ಸ್ಫಾರ್ಮರ್ ಬದಲಾವಣೆ. ತಾತಗುಣಿ ಹಾರೋಹಳ್ಳಿ ಪಂಪ್ ಹೌಸ್ಗಳಲ್ಲಿ ಕಾಮಗಾರಿ. ನಾಳೆ ಮತ್ತು ನಾಡಿದ್ದು ಕಾವೇರಿ ನೀರು ಪೂರೈಕೆ ಇಲ್ಲ. ಆಕೆಗಿನ್ನು ಕೇವಲ 13 ವರ್ಷ, 7ನೇ ಕ್ಲಾಸ್ ವಿದ್ಯಾರ್ಥಿನಿ. ಆಕೆಯ ಮನೆಗೆ ತಾಯಿಯ ತಮ್ಮ ಅಂದ್ರೆ ಆ ಬಾಲಕಿಯ ಸೋದರ ಮಾವ ಬಂದು ಹೋಗ್ತಾ ಇದ್ದ. ಆ ಬಾಲೆ ಕೂಡ ಆತನ ಜೊತೆ ತುಂಬಾನೇ ಸಲುಗೆಯಿಂದ ಇದ್ಲು. ಅದರ ಪರಿಣಾಮ ಏನಾಗಿದೆ ಗೊತ್ತಾ? ಇವತ್ತಷ್ಟೇ ಜನಿಸಿರೋ ಈ ಮುದ್ದಾದ ಮಗು ನೋಡಿ ಪಕ್ಕದಲ್ಲೇ ಮಲಗಿರೋ ತಾಯಿ, ಹತ್ತಿರದಲ್ಲೇ ಇರೋ ಸಂಬಂಧಿಗಳು ಸಂತಸವನ್ನೂ ಪಡುವಂತಿಲ್ಲ. ಯಾಕಂದ್ರೆ ಈಕೆ ತಾಳಿ ಕಟ್ಟಿಕೊಳ್ಳುವ ಮುನ್ನವೇ ತಾಯಿಯಾಗಿದ್ದಾಳೆ. ಅಷ್ಟಕ್ಕೂ ಈಕೆಯ ವಯಸ್ಸೆಷ್ಟು ಗೊತ್ತಾ? ಕೇವಲ 13 ವರ್ಷ. ತಮ್ಮ ಬರ್ತಾ ಇದ್ದ ಓದ್ತಾ ಇದ್ದ ನಂಗೆ ಗೊತ್ತಿಲ್ಲ. ಅವ್ರು ಇವತ್ತೇ ಗೊತ್ತಾಗಿದ್ದು. ಹುಷಾರಿರ್ಲಿಲ್ಲ, ಇವತ್ತೇ ಅವಳು ಹೊಟ್ಟೆ ನೋವು ಜಾಸ್ತಿಯಾಗಿ ಹೇಳಿದ್ದು. ಅಂದ ಹಾಗೆ ಈಕೆ ತುಮಕೂರು ಸಮೀಪದ ನಂದಿಹಳ್ಳಿ ನಿವಾಸಿ, ಈಗಿನ್ನು 7ನೇ ಕ್ಲಾಸ್ ವಿದ್ಯಾರ್ಥಿನಿ. ಇವರ ಮನೆಗೆ ಈಕೆಯ ತಾಯಿ ಲೀಲಾವತಿ ಸಹೋದರ ನವೀನ್ ಬಂದು ಹೋಗ್ತಿದ್ದ. ಸೋದರ ಮಾವನ ಸಲುಗಿಗೆ ಸಿಕ್ಕ ಈ ಬಾಲೆ ಕೇವಲ 13 ವರ್ಷಕ್ಕೆ ತಾಯಿಯಾಗಿದ್ದಾಳೆ. ದಾಬಸ್ಪೇಟೆ ಆಸ್ಪತ್ರೆಯಲ್ಲಿ ಇವತ್ತು ಗಂಡು ಮಗುವಿಗೆ ಜನ್ಮ ನೀಡಿದ್ದಾಳೆ. ಹೆಚ್ಚಿನ ಚಿಕಿತ್ಸೆಗೆ ಈಕೆಯನ್ನ ತುಮಕೂರು ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ. ಈಗ ರಕ್ತಹೀನತೆ ಅಂದರೆ ಅವರು ಮೊದಲಿಂದನೂ ಅವರು ಐರನ್ ಟ್ಯಾಬ್ಲೆಟು ಅಥವಾ ಅದನ್ನು ಯಾವುದನ್ನು ಸರಿಯಾಗಿ ತಗೊಂಡಿರುವುದಿಲ್ಲ. ಹಾಗಾಗಿ ಈಗ ರಕ್ತಹೀನತೆ ಉಂಟಾಗಿದೆ. ಈಗ ಅವಳು ಫಿಸಿಕಲಿ ನೋಡಿದರೆ ಮೈನರ್ ಥರನೇ ಇದ್ದಾಳೆ. ಆಕೆ ಹೇಳೋ ಪ್ರಕಾರ ಆಕೆಗೆ 12 ವರ್ಷ ಅಂತ ಹೇಳ್ತಾ ಇದ್ದಾಳೆ. ಒಟ್ಟಾರೆ ತನ್ನ ಜೀವನದ ಬಗ್ಗೆನೆ ತಿಳಿಯದ ಬಾಲೆ ಮತ್ತೊಂದು ಜೀವಕ್ಕೆ ಜನ್ಮ ನೀಡಿದ್ದಾಳೆ. ತಿಳಿದವರೆಲ್ಲ ಈಕೆಗೂ ಈ ಮಗುವಿಗೂ ಆಸರೆಯಾಗಬೇಕಷ್ಟೇ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಹೀಗೆ ಬಾಲೆಯೊಬ್ಬಳು ವಯಸ್ಸಲ್ಲದ ವಯಸ್ಸಲ್ಲಿ ತಾಯಿಯಾಗಿದ್ದಾಳೆ. ಇನ್ನು ಇಲ್ಲೊಂದು ಮುದ್ದಾದ ಹೆಣ್ಣು ಮಗು ಅನಾಥವಾಗಿದೆ. ಆ ಮುದ್ದು ಕಂದಮ್ಮನ ಪೋಷಕರಿಗೆ ಅದ್ಯಾವ ಪರಿ ಸಮಸ್ಯೆಯಾಗಿತ್ತೋ ಗೊತ್ತಿಲ್ಲ. ಫುಟ್ಪಾತಲ್ಲಿ ಬಿಸಾಕಿ ಹೋಗಿದ್ದ ಆ ಮಗುವನ್ನು ನೋಡಿದ್ರೆ ಯಾರಿಗೂ ಬಿಟ್ಟು ಹಾಕಿ ಹೋಗಬೇಕು ಅನ್ಸೋದೇ ಇಲ್ಲ. ಬನ್ನಿ, ಹೇಗಿದೆ ಆ ಮಗು, ಹೇಗೆ ರಕ್ಷಣೆ ಆಯ್ತು ಅನ್ನೋದನ್ನ ನೋಡ್ಕೊಂಡು ಬರೋಣ. ಬನ್ನಿ. ಮಕ್ಕಳು ಬೇಕು ಅಂತಾರೆ, ಮಕ್ಕಳು ಇರದವರು, ಮಕ್ಕಳೇ ಇರದವರು, ಮಕ್ಕಳೇ ಬೇಡ ಅಂತಾರೆ ಮಕ್ಕಳ ಹೆತ್ತವರು, ಮಕ್ಕಳ ಹೆತ್ತವರು. ಹೌದು, ಈ ಮುದ್ದಾದ 7 ತಿಂಗಳ ಹೆಣ್ಣು ಮಗುವನ್ನ ನೋಡಿದ್ರೆ ಯಾರಿಗಾದ್ರೂ ಬಿಟ್ಟು ಹೋಗ್ಬೇಕು ಅಂತ ಅನ್ಸತ್ತಾ? ಆದ್ರೆ ಈ ಕಂದಮ್ಮ ಹೆತ್ತವರಿಗೆ ಬೇಡವಾಗಿದೆ. ಕುಮಾರಸ್ವಾಮಿ ಲೇಔಟ್ನಲ್ಲಿರೋ ಗಗನ್ ಜಿಮ್ ಬಳಿ ಫುಟ್ಪಾತ್ನಲ್ಲಿ ಇವತ್ತು ಬೆಳಗ್ಗೆ ಈ ಮಗು ಪತ್ತೆಯಾಗಿದೆ. ಬಾಕಿ ಮುಂದೆನೆ ಇದು ಬಿಟ್ಬಿಟ್ಟು ಹೋಗಿದ್ದಾರೆ ಮುಂಚೆನೆ. ಸೊ ನಾವು ಬಂದು ರಿಸೀವ್ ಮಾಡಿದಾಗ ಆಟೋಮೆಟಿಕ್ಲಿ ನಾವು ಸ್ವಲ್ಪ ಜನ ನೋಡಿಕೊಂಡು ಸೊ ಏನು ಮಾಡೋದು ಅಂತ ಕೇಳಿದಾಗ ನಮ್ಮ ಸರೌಂಡಿಂಗಲ್ಲಿ ನಮ್ಮ ಲೋಕೇಶ್ ಸರ್ ಅಂದರೆ ಸರ್ಕಲ್ ಇನ್ಸ್ಪೆಕ್ಟರ್ ಒಬ್ಬರಿದ್ದರು. ಸೊ ಅವ್ರಿಗೆ ಇನ್ಫಾರ್ಮ್ ಮಾಡಿ ಅವ್ರನ್ನ ಕರೆಸಿ ಇದರಲ್ಲೇ. ಸೊ ಅವ್ರಿಗೆ ಒಂದು ಹ್ಯಾಂಡ್ ಓವರ್ ಥರ ಮಾಡಿ ಅವ್ರಿಗೆ ಮಗುನ ಇಲ್ಲಿ ಸ್ಟೇಷನ್ ಕರ್ಕೊಂಡ್ಬಂದು ಇದನ್ನು ಆರೈಕೆ ಮಾಡ್ತಾ ಇದ್ದೀನಿ. ಮಗುವನ್ನು ರಕ್ಷಿಸಿದ ಗಗನ್ ಪೊಲೀಸರಿಗೆ ಮಾಹಿತಿ ನೀಡಿದರು. ಪಾಪುವಿಗೆ ಸೂಕ್ತ ರಕ್ಷಣೆ ನೀಡಿದ ಪೊಲೀಸರು ಕೂಡ ಎತ್ತಿ ಮುದ್ದಾಡಿದರು.
ಸದ್ಯ ಮಗುವನ್ನ ಬಾಸ್ಕೊ ಎನ್ಜಿಒ ಚೈಲ್ಡ್ ಲೈನ್ ವಶಕ್ಕೆ ಪಡೆದಿದೆ. ಸೂಕ್ತ ಆರೈಕೆ ನೀಡಿ ನಿಮ್ಯಾನ್ಸ್ ಬಳಿಯ ಶಿಶು ವಿಹಾರಕ್ಕೆ ಒಪ್ಪಿಸಲಾಗುತ್ತೆ. ನಾವಿವಾಗ ನೆಕ್ಸ್ಟ್ ಈ ಮಗುನ ಬಾಸ್ಕೊ ಮನೆ ಚೈಲೈನ್ ಕರ್ಕೊಂಡು ಹೋಗ್ತೇವೆ. ಸೊ ಅಲ್ಲಿಂದ ನಾವು ಒಂದು ಕವರಿಂಗ್ ಲೆಟರ್ ಮಾಡ್ತೇವೆ. ನಮ್ಗೆ ಇಂತಿಂತ ಪೊಲೀಸ್ ಸ್ಟೇಷನ್ ಇಂದ ಕಾಲ್ ಬಂದಿತ್ತು ಕುಮಾರಸ್ವಾಮಿ ಲೇಔಟ್ ಇಂದ. ಸೊ ಅವ್ರು ನಮ್ಗೆ ಈ ರೀತಿ ಇನ್ಫಾರ್ಮೇಶನ್ ಕೊಟ್ಟರು, ಈ 4-6 ತಿಂಗಳ ಮಗು ಇದೆ ಅಂತೇಳಿ. ಸೊ ಅದಕ್ಕೆ ನಾವು ಇಲ್ಲಿಗೆ ಬಂದು ಈ ಮಗುನ ಕರ್ಕೊಂಡೋಗಿ ಪ್ರೊಸೀಜರ್ ಮಾಡಿ ಅಲ್ಲಿ ಲೆಟ್ರಲ್ಲಿ ಹಂಗೆಲ್ಲ ಬರೆದು ಆಮೇಲೆ ಅಲ್ಲಿಂದ ನಾವು ಶಿಶು ಮಂದಿರಕ್ಕೆ ಕರ್ಕೊಂಡೋಗಿ ಬರ್ತೇವೆ. ಹೆಣ್ಣು ಮಗು ಅನ್ನೋ ಕಾರಣಕ್ಕೆ ಬಿಟ್ಟು ಹೋದ್ರ ಅಥವಾ ಪೋಷಕರಿಗೆ ಇನ್ಯಾವ ಸಮಸ್ಯೆ ಇತ್ತೋ ಗೊತ್ತಿಲ್ಲ. ಏನೇ ಆಗಲಿ, 7 ತಿಂಗಳ ಹಸುಗೂಸು ಬಿಸಾಕೋಕ್ಕೆ ಮನಸ್ಸಾದರೂ ಹೇಗೆ ಬಂತು? ಈ ಮುದ್ದು ಮಗು ಕಂಡೋರೆಲ್ಲ ಹೆತ್ತವರಿಗೆ ಹಿಡಿಶಾಪ ಹಾಕಿದ್ದು ಸುಳ್ಳಲ್ಲ. ಬೆಂಗಳೂರಿನಿಂದ ಕ್ಯಾಮರಾಮನ್ ವಿನೋದ್ ಜೊತೆ ನಂದಿನಿ, ಸುವರ್ಣ ನ್ಯೂಸ್. ಆತ ಅಂಜನಾಪುರ ಏರಿಯಾದಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಿ. ಎಂದಿನಂತೆ ಇವತ್ತು ಬೆಳಗ್ಗೆ ಸ್ನೇಹಿತರ ಜೊತೆ ವಾಕಿಂಗ್ ಹೋಗಿದ್ರು, ಆದರೆ ಎಂದಿನಂತೆ ವಾಪಸ್ ಮನೆಗೆ ಬರಲಿಲ್ಲ. ಏನಾಯ್ತು ನೋಡೋಣ ಬನ್ನಿ. ಇದು ಅಂಜನಾಪುರ ಪಾರ್ಕ್. ಇಂದು ಬೆಳಿಗ್ಗೆ ಎಂದಿನಂತೆ ಸ್ನೇಹಿತ ನಂಜುಂಡೇಗೌಡರ ಜೊತೆ ಮುನಿಯಪ್ಪ ಎಂಬುವರು ವಾಕಿಂಗ್ ಮಾಡ್ತಿದ್ರು. ಆಗ ದಿಢೀರನೆ ಇಂಡಿಕಾ ಕಾರ್ನಲ್ಲಿ ಆಗಮಿಸಿದ 4-5 ದುಷ್ಕರ್ಮಿಗಳು ಮುನಿಯಪ್ಪ ಅವರನ್ನ ಕಿಡ್ನಾಪ್ ಮಾಡಿದ್ರು. ಬೆಳಿಗ್ಗೆ 6 ಗಂಟೆಗೆ BBMP ಆಫೀಸ್ ಹತ್ರ ಒಂದು ಪಾರ್ಕ್ ಇದೆ. ಪಾರ್ಕ್ ಕಡೆ ವಾಕ್ ಮಾಡ್ತಾ ಇದ್ದಾಗ ಯಾರೋ 4-5 ಜನ ಹುಡುಗರು ಬಂದು ಇಂಡಿಕಾ ಕಾರೊಳಗೆ ಒಂದು 8 ಹೊಡೆದ್ಬಿಟ್ಟು, ಜೊತೆ ಒಬ್ಬರು ಕಂಬೇಗೌಡರು ಅಂತ ಇದ್ರು, ಅವ್ರಿಗೂ ಹೊಡೆದು ಇಂಡಿಕಾ ಕಾರೊಳಗೆ ಹಾಕೊಂಡು ಹೋಗಿದ್ದಾರೆ. ಅಲ್ಲಿ ನೋಡೋಷ್ಟೊತ್ತಿಗೆ ಕಾರು, ಇಂಡಿಕಾ ಕಾರ್ ಸ್ಟಾರ್ಟ್ ಮಾಡಿದ್ದಾರೆ. ಆ ಹೊಗೆ ಜಾಸ್ತಿ ಬಂದಿದೆ, ಅದರಿಂದ ನಂಬರ್ ನೋಡೋಕ್ಕಾಗಿಲ್ಲ. ಏನು ಎಲ್ಲ ಚಿಕ್ಕ ಹುಡುಗರು, ಎಲ್ಲ 18-20 ವರ್ಷ ಹುಡುಗರುಗಳಂತೆ, ಅವರೆಲ್ಲ ಒಂದು 20 ಜನ ವಾಕ್ ಮಾಡ್ತಾನೆ ಇದ್ದಾರೆ. ಲೇಡೀಸ್ಗಳೆಲ್ಲ ನೋಡಿದ್ದಾರೆ, ಎಲ್ಲ ಹುಡುಗರುಗಳೇ ಅಂತ ಹೇಳ್ತಾ ಇದ್ದಾರೆ. ಸುದ್ದಿ ತಿಳಿಯುತ್ತಿದ್ದಂತೆ ಮುನಿಯಪ್ಪ ಮನೆ ಮುಂದೆ ಸಂಬಂಧಿಗಳು ಪರಿಚಿತರು ಜಮಾಯಿಸಿದ್ರು. ಪತ್ನಿ ಹಾಗೂ ಮಕ್ಕಳು ಆತಂಕದಿಂದ ಕಣ್ಣೀರ ಧಾರೆ ಹರಿಸಿದ್ರು. ಅಂದ ಹಾಗೆ ಮುನಿಯಪ್ಪ ರಿಯಲ್ ಎಸ್ಟೇಟ್ ಮತ್ತು ಲೇವಾದೇವಿ ವ್ಯವಹಾರವನ್ನ ನಡೆಸುತ್ತಿದ್ರು. ಅಲ್ಲದೆ ಮಾಚೋಹಳ್ಳಿಯಲ್ಲಿ ನಿರ್ಮಿಸುತ್ತಿರುವ ಅಪಾರ್ಟ್ಮೆಂಟ್ಗೆ ಸಂಬಂಧಿಸಿದಂತೆ ಇತ್ತೀಚೆಗೆ ಒಂದಿಷ್ಟು ವಿವಾದವೂ ಉಂಟಾಗಿತ್ತು. ಹೀಗಾಗಿ ದ್ವೇಷದಿಂದಲೇ ಅಪಹರಣ ನಡೆದಿರಬಹುದು ಅನ್ನೋ ಶಂಕೆ ವ್ಯಕ್ತವಾಗಿದೆ. ಮೊನ್ನೆ ಒಂದು ವಾರದಲ್ಲಿ ಅಲ್ಲಿ ಮಾಚೋಹಳ್ಳಿ ಹತ್ರ ಇದು ಸೆಟ್ಟಿನ ಮನೆ ಇದು ಕಟ್ತಾ ಇದ್ದ ಅವಯಮ್ಮ ಬಂದು, ನಾನು ಸೆಟ್ ಸೈನ್ ಮಾಡಿಕೊಟ್ಟಿಲ್ಲ, ಪೇಪರ್ ಕೊಟ್ಟಿಲ್ಲ, ಏನಿಲ್ಲ, ಏನು ಬಿಲ್ಡಿಂಗ್ ಕಟ್ತೀರಾ ಅಂತ ಮೊನ್ನೆ ಕಲೆಕ್ಟ್ ಮಾಡಿರ್ತೆ. ಪೇಪರ್ ಕೊಡಿ ನೋಡ್ತೀವಿ ಅಂದರು, ಪೇಪರ್ ಕೊಟ್ಟಿಲ್ಲ. ಆಮೇಲೆ ಫೋನ್ ನಂಬರು ಫೋಟೋಗಳೆಲ್ಲ ತಗೊಂಡೋಗೋರಂತೆ. ಸದ್ಯ ಬ್ಯಾಡ್ರಹಳ್ಳಿ ಪೊಲೀಸರು ದೂರು ದಾಖಲಿಸಿಕೊಂಡು ಮುನಿಯಪ್ಪ ಪತ್ತೆಗೆ ತನಿಖೆ ನಡೆಸುತ್ತಿದ್ದಾರೆ. ಕಾರಣ ಏನೇ ಇರಲಿ, ಮುನಿಯಪ್ಪ ಸುರಕ್ಷಿತವಾಗಿ ವಾಪಸ್ ಬರಲಿ, ತಂಟೆ ಏನೇ ಇದ್ರೂ ಮಾತುಕತೆಯ ಮೂಲಕ ಬಗೆಹರಿಸಿಕೊಳ್ಬೋದಿತ್ತಲ್ವಾ? ಕ್ಯಾಮರಾಮನ್ ಅನಿಲ್ ಜೊತೆ ಅಭಿಷೇಕ್ ಜೈಶಂಕರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಅವರಿಬ್ರು ಕಳೆದ ರಾತ್ರಿ ಗಣೇಶ ವಿಸರ್ಜನೆಗೆಂದು ಹೋಗಿದ್ರು. ಹೋಗೋಕ್ಕೂ ಮುನ್ನ ಮನೆಯಲ್ಲಿ ನಾವು ಬೆಳಗ್ಗೆ ಬರೋದಾಗಿ ಹೇಳಿದ್ರು. ಬೆಳಗಾದ ಮೇಲೆ ಅವರು ಬರುವ ದಾರಿಯನ್ನೇ ಕಾಯ್ತಾ ಇದ್ದ ಮನೆ ಮಂದಿಗೆ ಶಾಕ್ ಆಗಿತ್ತು. ಇವತ್ತು ಬೆಳಗ್ಗೆನೆ ಈ ತಾಯಂದಿರ ಕಣ್ಣೀರ ಕಟ್ಟೆಯೊಡೆದಿತ್ತು. ಮನೆ ಮಂದಿಯ ಆಕ್ರಂದನಕ್ಕೆ ಜಮಾಯಿಸಿದ್ದ ಜನರು ಮಮ್ಮಲ ಮರುಗುವಂತಾಗಿತ್ತು. ಬಾಣಸವಾಡಿಯ ಜಾನಕಿರಾಮ್ ಬಡಾವಣೆ ನಿವಾಸಿಗಳಾದ ಕೇಶವ್ ಹಾಗೂ ಕಾರ್ತಿಕ್ ಕಳೆದ ರಾತ್ರಿ ಗಣೇಶ ವಿಸರ್ಜನೆಗೆ ತೆರಳಿದ್ರು. ಆದ್ರೆ ಬೆಳಗ್ಗೆ ಇವರು ಬಂದಿದ್ದು ಹೆಣವಾಗಿ. ಕಡೆ ದೇವನ ಕರ್ಕೊಂಡು ಹೋಯ್ತಾರ ಅಂತ ಹೋದ್ರು, ಅದು ಗಣೇಶದ್ದು. ಅಷ್ಟರಲ್ಲಿ ಒಂದು 10 ನಿಮಿಷ ಇಲ್ಲ, ಬಂದು ನೋಡೋಷ್ಟರಲ್ಲಿ ನಿಮ್ಮ ಮಗ ಈ ತರ ಆಗಿದ್ದಾರೆ ಅಂತ ಬಂದು ಹೇಳಿದ್ರಣ. ಹೋಗೋಷ್ಟರಲ್ಲಿ ಇಲ್ಲ ನನ್ನ ಮಗ, ನಾನು ಮಾತಾಡ್ಸ್ನಲ್ಲ ನನ್ನ ಮಗನ್ನ, ಬಾರ ಊಟ ಮಾಡ್ಕೊಂಡು ಹೋಗಿವಿ ಅಂತ ಮಾತಾಡ್ಸಿದ್ ನಡಿಯಮ್ಮ ಬರ್ತೀನಿ ಅಂತ ಅಂದ್ಬಿಟ್ಟು 5 ನಿಮಿಷ ಇಲ್ಲ ನಾ ಕಡೆ ಹೋದ, ಅಷ್ಟು ಬೇಗ ಈ ತರ ಮಾಡಿದಾರಲ್ಲ. ಗಣೇಶ ವಿಸರ್ಜನೆಗೆ ತೆರಳುವಾಗ ತಡರಾತ್ರಿ ಮೆರವಣಿಗೆಯಲ್ಲಿ ಕೆಲವರ ಜೊತೆ ಮಾತಿಗೆ ಮಾತು ಬೆಳೆದಿತ್ತು. ಅಷ್ಟೇ, ಗಣೇಶನನ್ನ ಕಳುಹಿಸಿ ವಾಪಸಾಗುತ್ತಿದ್ದಾಗ ಅಡ್ಡಗಟ್ಟಿದ ದುಷ್ಕರ್ಮಿಗಳು ಚಾಕುವಿನಿಂದ ಇರಿದು ಕೇಶವ್ ಹಾಗೂ ಕಾರ್ತಿಕ್ ನನ್ನ ಹತ್ಯೆಗೈದಿದ್ರು. ಬೆಳಗಾಗೋದ್ರೊಳಗೆ ನಡು ರಸ್ತೆಯಲ್ಲಿ ನೆತ್ತರು ಹರಿದಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಾಣಸವಾಡಿ ಠಾಣಾ ವ್ಯಾಪ್ತಿಯಲ್ಲಿ ಒಂದು 302 ಭಾರತೀಯ ದಂಡ ಸಂಹಿತೆ ಅಡಿಯಲ್ಲಿ ಒಂದು ಪ್ರಕರಣನ ನಾವು ದಾಖಲಿಸಿಕೊಂಡು ಈಗಾಗಲೇ ತನಿಖೆ ಕೈಗೊಂಡಿದ್ದೇವೆ.
ಈ ಪ್ರಕರಣದ ಪ್ರಮುಖ ಸಂಶಯಿತ ಆರೋಪಿಗಳನ್ನ ನಾವು ಈಗಾಗಲೇ ವಶಕ್ಕೆ ತೆಗೆದುಕೊಂಡು ಅವರ ಒಂದು ಪ್ರಶ್ನಿಸುವ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ವಿಚಾರಣೆ ಮಾಡಿ ತನಿಖೆಗೊಳಪಡಿಸಿ ಯಾರ್ಯಾರ ಪಾತ್ರ ಏನು ಅನ್ನೋದನ್ನು ನಿಖರವಾಗಿ ತಿಳಿದುಕೊಂಡು ಮುಂದಿನ ಕಾನೂನು ಕಾರ್ಯಾಚರಣೆ ನಾವು ಮಾಡ್ತೀವಿ. ಇಬ್ಬರ ಹತ್ಯೆಗೆ ಸಂಬಂಧಿಸಿ ಪೊಲೀಸರು ಐವರನ್ನ ಅರೆಸ್ಟ್ ಮಾಡಿ ತನಿಖೆ ನಡೆಸಿದ್ದಾರೆ. ಒಟ್ಟಾರೆ ಸಣ್ಣ ಸಣ್ಣ ಜಗಳಕ್ಕೆ ಚಿಗುರು ಮೀಸೆ ಹುಡುಗರಿಬ್ಬರು ಬಲಿಯಾಗಿದ್ದು ವಿಪರ್ಯಾಸ. ಬೆಂಗಳೂರಿನಿಂದ ಕ್ಯಾಮರಾಮನ್ ಮಹೇಶ್ ಜೊತೆ ರವಿಕುಮಾರ್, ಸುವರ್ಣ ನ್ಯೂಸ್. ಈಗೊಂದು ಚಿಕ್ಕ ಬ್ರೇಕ್, ಬ್ರೇಕ್ ಆದ್ಮೇಲೆ ಮತ್ತೆ ನಮ್ಮ ಬೆಂಗಳೂರು.